ನನ್ನ ವಿರುದ್ಧ ಏಕವಚನದಲ್ಲಿ ಮಾತನಾಡುವ ಬಿಎಸ್ ಯಡಿಯೂರಪ್ಪಗೆ ನಾಲಿಗೆ ಮೇಲೆ ಹಿಡಿತವಿಲ್ಲ, ಅವರಿಗೆ ತಲೆ ಕೆಟ್ಟಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹುಣಸಗಿಯಲ್ಲಿ ಇಂದು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನು ಕೂಡ ಗ್ರಾಮಾಂತರ ಪ್ರದೇಶದಿಂದ ಬಂದವನು, ಬಿಎಸ್ ಯಡಿಯೂರಪ್ಪ ಭಾಷೆಯಲ್ಲೇ ತಿರುಗೇಟು ನೀಡಲು ನನಗೂ ಬರುತ್ತೆ, ಆದರೆ ನಾನು ನೀಡಲ್ಲ, ಇಂತಹ ಭಾಷೆ ಬಳಸಿ ನನ್ನನ್ನು ಎದುರಿಸಬಹುದು ಅಂತ ತಿಳ್ಕೊಂಡಿದ್ದರೆ ಬಿಎಸ್ವೈರಂತಹ 10 ಜನ ಬಂದರೂ ನನ್ನನ್ನು ಎದುರಿಸಲು ಆಗಲ್ಲ ಎಂದು ಟಾಂಗ್ ನೀಡಿದರು. ಈಗ ನಾಗರಿಕ ಸನ್ಮಾನ 10 ಹಲವು ಭಾಗ್ಯಗಳೊಂದಿಗೆ, ವಸ್ತಿ ಭಾಗ್ಯಗಳೊಂದಿಗೆ 10 ಹಲವು ಭಾಗ್ಯಗಳನ್ನು ಕೊಟ್ಟ ಕರ್ನಾಟಕದ ಭಾಗ್ಯವಿಧಾಂತ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು, ಕರ್ನಾಟಕ ಸರ್ಕಾರದ ಅನೇಕ ಈ ಯಡಿಯೂರಪ್ಪನವರು ಏಕ ವಚನದಲ್ಲಿ ನನಗೆ ಬೈತಾರೆ, ಸಿದ್ದರಾಮಯ್ಯ ಅಯೋಗ್ಯ ಮುಖ್ಯಮಂತ್ರಿ. ನಾನು ಅವ್ರಿಗಿಂತ ಕೆಟ್ಟ ಭಾಷೆ ಬರ್ತದೆ ನನಗೆ, ಆದರೆ ಬೈಯಲ್ಲ ನಾನು, ಯಾಕಂದ್ರೆ ನಮ್ಮ ಸಂಸ್ಕೃತಿ ಅದಲ್ಲ. ನಾನು ಹಳ್ಳಿಯಿಂದ ಬಂದವನು, ಇನ್ನು ಕೆಟ್ಟ ಭಾಷೆ ಬರ್ತದೆ ನನಗೆ ಬೊಯ್ಯಕ್ಕೆ. ಆ ಯಡಿಯೂರಪ್ಪ ಏನೋ ತಿಳ್ಕೊಬಿಟ್ಟಿದ್ರೆ ಸಿದ್ದರಾಮಯ್ಯ ಎದುರ್ಕತಾನೆ ಅಂತ. ಯಡಿಯೂರಪ್ಪನಂತೆಯವರು 100 ಜನ ಬಂದರೂ ಕೂಡ ಈ ಸಿದ್ದರಾಮಯ್ಯನನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ಬೈದ್ಬಿಟ್ಟು ಎದುರಿಸ್ತೀನಿ ಅಂತ ತಿಳ್ಕೊಬಿಟ್ಟಿದ್ದಾರೆ ಅವರು, ಸಾಧ್ಯ ಆಗುತ್ತಾ? ಯಡಿಯೂರಪ್ಪನವ್ರ ಕೈಲಿ ಇವೆಲ್ಲ ಸಾಧ್ಯ ಇಲ್ಲ. ಯಡಿಯೂರಪ್ಪನವರೇ, ನೀವು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಸ್ವಲ್ಪ ಭಾಷೆ ನಾಲಿಗೆ ಮೇಲೆ ಇಡ್ತಾ ಇರಲಿ. ಎಲ್ಲರಿಗೂ ಈ ಎಂ ಬಿ ಪಾಟೀಲ್ಗೆ ನನಗೆ ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ತಲೆ ತಿರುಕುರು ಅನ್ನೋದು ತಲೆ ತಿರು. ನನಗೇನೋ ಬುದ್ಧಿಗಿದ್ದು ಕೆಟ್ಟೋಗ್ಬಿಟ್ಟಿದೆ ಏನೋ ಗೊತ್ತಿಲ್ಲಪ್ಪ ಯಡಿಯೂರಪ್ಪನವರಿಗೆ, ಶರಣ್ ಪ್ರಕಾಶ್ಗೂ, ಪ್ರಿಯಾಂಕನಿಗೂ ಇಲ್ಲ, ತಲೆ ಕೆಟ್ಟೋಗಿರ್ಬೇಕು ಅನ್ನೋ ಕಾಣಿಸುತ್ತೆ. ಯಾಕಂತಂದ್ರೆ ಈ ಸೋಲ್ತೀವಿ ಅಂತ ಭಯ ಬಂದಾಗ ಇವೆಲ್ಲ ಮಾತಾಡೋದು.